ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 262ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣ ಸೀತೆ ಅತ್ರಿಮುನಿ ಆಶ್ರಮಕ್ಕೆ ಬಂದಿರ್ತಾರೆ, ಅಲ್ಲಿ ಸೀತೆ ಭೇಟಿ ಅತ್ರಿಮುನಿಯ ಪತ್ನಿಯಾದ ಮಾತೆ ಅನಸೂಯಾಗೆ ಭೇಟಿ ಆಗ್ತಾಳೆ. ಅನಸೂಯಾಗೆ ಒಂದು ಉಪದೇಶಗಳನ್ನು ಕೊಟ್ಟು ಅನಸೂಯ ತನ್ನ ಮನಸ್ಸಿನ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾಳೆ. ಸೀತೆ ಹೇಳ್ತಾಳೆ, ನಿನ್ನ ಚರಿತ್ರೆನಾಗೆಲ್ಲ ಗೊತ್ತಿದೆ, ಆದರೂ ಕೂಡ ನಾನು ನಿನ್ನ ಜನ್ಮದ ಬಗ್ಗೆ ನಿನ್ನ ಚರಿತ್ರೆ ಬಗ್ಗೆ ನನಗೆ ನಿನ್ನ ಶಬ್ದಗಳಿಂದ ತಿಳ್ಕೊಳ್ಬೇಕಾಗಿದೆ, ಅದಕ್ಕೆ ನಿನ್ನ ಕಥೆಯನ್ನು ನಾನು ನಿಮ್ಗೆ ಕೇಳಬೇಕಂತ ಇಚ್ಛೆ ಇದೆ ಅಂದಾಗ ಆ ಒಂದು ಮಾತೆ ಅನಸೂಯ ಕೋರಿಕೆ ಮೇರೆಗೆ ಸೀತೆ ತನ್ನ ಜನ್ಮದಿಂದ ಹಿಡ್ಕೊಂಡು ಅಂದರೆ ಜನಕರಾಜ ನೇಗಿಲ ಹೊಡೆಯುವ ಕಾಲಕ್ಕೆ ನೇಗಿಲಿಗೆ ಹತ್ತಿ ಬಂದಂಥ ಮಗು ಸಾಕು ಮಗು ಸೀತೆ ನಾಮಕರಣದಡಿಯಲ್ಲಿ ಜನಕನ ರಾಜ್ಯದಲ್ಲಿ ಬೆಳೆದದ್ದು. ಅಲ್ಲಿಂದ ರಾಮನ ಜೊತೆಗೆ ವಿವಾಹವಾಗಿ 1 ವರ್ಷ ಅಯೋಧ್ಯಾ ನಗರದಲ್ಲಿ ನಿಂತ್ಕೊಂಡು ಮುಂದೆ ರಾಮನ ಜೊತೆಗೆ ವನವಾಸ ಬರೂ ತನಕ ನಡೆದಂಥ ಘಟನೆಗಳ ಬಗ್ಗೆ ಚರಿತ್ರೆಯನ್ನು ಕಥೆಯನ್ನು ಅನುಸರಿಸಿ ಮುಂದೆ ಹೇಳ್ತಾರೆ. ಇಲ್ಲಿ ನೋಡಿ, ಸೀತೆ ಜನ್ಮದ ಬಗ್ಗೆ ಇಷ್ಟೇ ಗೊತ್ತಿದೆ. ಸೀತೆ 2-3 ಕಡೆ ಹೇಳ್ತಾಳೆ ತನ್ನ ಕಥೆಯನ್ನು ಪ್ರಸಂಗ ಬಂದಾಗ, ಅಲ್ಲಿ ಕೂಡ ಇಷ್ಟೇ ಹೇಳ್ತಾಳಕ್ಕೆ, ಜನಕರಾಜ ನೇಗಿಲು ಹುಡುಕಾಲಕ್ಕೆ ಅದಕ್ಕೆ ಹತ್ತಿ ನಾನು ಬಂದೆ, ಮೈಯೆಲ್ಲ ರಾಡಿ ತುಂಬಿತ್ತು, ಅವನು ಎಲ್ಲ ಸ್ವಚ್ಛ ಮಾಡಿದ ಅದನ್ನು ಎಲ್ಲ ಸ್ವಚ್ಛ ಮಾಡಿ ತನ್ನ ಎದೆಗೆ ಹತ್ತಿಕೊಂಡು ಸೀತೆ ಅಂತ ನಾಮಕರಣ ಮಾಡಿದ. ಇಷ್ಟೇ ಹೇಳ್ಕೊಟ್ಬಲ್ಲ, ಇದನ್ನು ಬಿಟ್ಟು ಮತ್ತೆ ಎಲ್ಲೂ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಬಗ್ಗೆ ಜನ್ಮದ ಬಗ್ಗೆ ಜನ್ಮದ ರಹಸ್ಯದ ಬಗ್ಗೆ ಕಥೆಗಳು ಇದನ್ನು ಬಿಟ್ಟು ಯಾವುದೂ ಇಲ್ಲ ಇಲ್ಲ. ಆದರೆ ರಾಮಾಯಣದ ನಂತರದ ಆವೃತ್ತಿಗಳಲ್ಲಿ ಸಾಮಾನ್ಯವಾಗಿ 9-10 ಶತಮಾನದಲ್ಲಿ ಈ ಕಡೆಗೆ ರಾಮಾಯಣ ವಾಲ್ಮೀಕಿ ರಾಮಾಯಣ ಬಹಳಷ್ಟು ಭಾಷೆಗಳಲ್ಲಿ ಹೊರಗೆ ಬಂದಿದೆ. ಬಹುತೇಕ ಜಗತ್ತಿನ ಬಹುತೇಕ ಭಾಷೆಗಳಲ್ಲಿ ಬಂದದ್ದು ಕೃತಿಯಾಗಿ ಬಂದದ್ದು ಏಕೈಕ ಮಹಾಕಾವ್ಯ ಅದು ಯಾವುದಂದರೆ ರಾಮಾಯಣ. ಪ್ರಪಂಚದಲ್ಲಿ ಇದೊಂದು ಕಾವ್ಯ ಹೊರತುಪಡಿಸಿ ಯಾವ ಕಾವ್ಯನೂ ಜಗತ್ತಿನ ಬೇರೆ ಭಾಷೆಗಳಲ್ಲಿ ಬಂದಿಲ್ಲ, ಅದು ಇದು ಒಂದೇ ಮಾತ್ರ ಬಂದಿದೆ. ಅಲ್ಲಿ ಏನಾಗಿದೆ, ಪ್ರಾದೇಶಿಕ ಅವು ಇವು ಹೊಸ ವಿಚಾರಗಳು ಸೇರಿಕೊಂಡು ಅಲ್ಲೆಲ್ಲ ಎಲ್ಲಿ ಅವರಿಗೆ ಅವಕಾಶಗಳು ಸಿಕ್ಕವೋ ಅಲ್ಲೆಲ್ಲ ಕಪೋಲ ಕಲ್ಪಿತ ಕಥೆಗಳನ್ನು ಸೇರಿಸ್ಯಾರ. ಅದೇ ರೀತಿಯಾಗಿ ಸೀತೆಯ ಜನ್ಮ ಕುರಿತು ಬಹಳಷ್ಟು ಕಪೋಲ ಕಲ್ಪಿತ ಕಥೆಗಳು ಬರ್ತಾವೆ. ಅದ್ರಾಗ ಒಂದು ಹೆಚ್ಚು ಪ್ರಚಾರ ಇದ್ದದ್ದಂದರೆ ಜನ ಏನು ಹೇಳ್ತಾರಪ್ಪ ಅಂದರೆ ಆವೃತ್ತಿಗಳಲ್ಲಿ ಇದೆ, ಕೆಲವು ಇವರು ಕೀರ್ತನಕಾರರು ಹೇಳ್ತಿರ್ತಾರೆ, ಲೇಖಕರು ಬರೀತಿರ್ತಾರೆ, ಸೀತೆ ಮಂಡೋದರಿ ಮಗಳು. ಮಂಡೋದರಿ ಜನ್ಮದ ರಹಸ್ಯ ಬಗ್ಗೆ ಹೇಳ್ತಾರೆ ಅವರು. ಮಂಡೋದರಿ ಒಂದು ಕಪ್ಪಿಯಾಗಿದ್ದರು, ಒಂದು ಋಷಿ ಆಶ್ರಮದಲ್ಲಿ ಇರ್ತಾರೆ. ಆ ಋಷಿ ನಿತ್ಯ ಏನು ಮಾಡ್ತಿರ್ತಾನಂದರೆ ಮುಂಜಾನೆ ಎದ್ದು ಸ್ನಾನಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಮಾಡ್ಕೊಂಡ್ಬಂದು ಹಾಲು ಇರ್ತಿತ್ತು ಅವನು, ಆ ಹಾಲನ್ನು ಕರೆದ ಹಾಲನ್ನು ಕುಡಿದು ಅಂದರೆ ನೆಕ್ಸ್ಟ್ ಡೇನ ಮತ್ತೆ ಅವನು ಹಾಲು ಕುಡಿತಿದ್ದ. ಇದನ್ನು ನೋಡ್ತಿರ್ತದೆ ಕಪ್ಪಿ ಎಲ್ಲ ಒಂದು ದಿನಚರಿಯನ್ನೆಲ್ಲ ನೋಡ್ತಿರ್ತದೆ. ಒಂದು ದಿವಸ ಏನಾಗ್ತಿದೆ ಅಂದರೆ ಅವ ಎಲ್ಲ ಮುಗಿಸ್ಕೊಂಡು ನದಿಯಿಂದ ಸ್ನಾನದ್ದು ಇದನ್ನದ್ದು ಮಾಡಿಕೊಂಡು ಪೂಜೆ ಮಾಡಿಕೊಂಡು ಆಶ್ರಮಕ್ಕೆ ಬರುವ ಹೊತ್ತಿನಲ್ಲಿ ಅವ ಮಡಿಕೆಯಲ್ಲಿ ಏನು ಹಾಲು ಇಟ್ಟಿರ್ತಾನ ಆ ಮಡಿಕೆಯಲ್ಲಿ ಒಂದು ವಿಷದ ಸರ್ಪ ಬೀಳ್ತದೆ, ಅದನ್ನು ಕಪ್ಪೆ ನೋಡಿರ್ತದೆ. ಇನ್ನು ಋಷಿ ಇದನ್ನು ಕುಡಿದಂತ ಸಾಯಿತಾನೋ, ನಾ ಏನ ಮಾಡಿ ಋಷಿಯನ್ನು ಉಳಿಸ್ಬೇಕು, ಅದು ತನ್ನ ಒಂದು ಹಂಚಿಕೆಯಲ್ಲಿ ಹಂಚಿಕೆಯಲ್ಲಿ ಕೂತಿರ್ತದೆ. ಋಷಿ ಬರ್ತಾನೆ, ನಿಂತಿದಂತೆ ಬಂದು ಆ ಮಡಿಕೆ ಎತ್ತು ಕಾಲಕ್ಕೆ ಆ ಕಪ್ಪೆ ಆ ಮಡಿಕೆಯಲ್ಲಿ ಜಿಗಿತಿದೆ, ಹಾಲಿನ ಮಡಿಕೆಯಲ್ಲಿ ಜಿಗಿತಿದೆ, ಅದು ಕೆಳಗೆ ಬೀಳ್ತದೆ. ಮೊದಲು ಅವನಿಗೆ ಕೋಪ ಬರ್ತಿದೆ ಕಪ್ಪೆ ಮೇಲೆ, ಆಯಿತು ಇವತ್ತು ಕುಡಿಯೋ ಹಾಲು ಇನ್ನಿ ಎಲ್ಲ ಇದು ಹಾಳು ಮಾಡಿತ್ತು, ಇನ್ನು ಮಾಡಿ ಯೂಸ್ ತನಕ ಇರಬೇಕು ಅವನು. ಅಷ್ಟೊತ್ತಿಗೆ ಅಲ್ಲಿ ನೋಡ್ತಾನೆ ಹಾಲಿನ ಹಾಲನ್ನು ಒಡೆದು ಬಿದ್ದಿರ್ತದೆ ಮಡಿಕೆ, ಅಲ್ಲಿ ಹಾವೊಂದು ಬಿದ್ದಿರ್ತದೆ. ಆವಾಗ ಅನ್ನಿಸ್ತದೆ ಇಲ್ಲ ಈ ಮಡಿಕೆ ನನ್ನ ಜೀವನ ಉಳಿಸಿದೆ ಅಂದ್ಕೊಂಡು ಅದಕ್ಕೆ ಮಾನವ ರೂಪ ಕೊಡ್ತಾನೆ, ಅದು ಹೆಣ್ಣು ಕಪ್ಪೆ ಮಂಡೋದರಿ ಅಂತ ಹೆಸರು ಕೊಡ್ತಾನೆ. ಯಾಕೆ ಕಪ್ಪೆಯಿಂದ ಆಗಿರ್ತಾಳೆ ಮಂಡೋದರಿ ಅಂತ ಹೆಸರು ಕೊಡ್ತಾಳೆ. ಅಲ್ಲೇ ಅವಳು ಬೆಳಕೋತು ಬರ್ತಿರ್ತಾಳೆ, ಪ್ರಾಪ್ತ ವಯಸ್ಸಿಗೆ ಬರ್ತಾಳೆ. ಆಕೆ ನಿತ್ಯ ಏನು ಮಾಡ್ತಿರಂದ್ರೆ ಆ ಋಷಿ ಮುನಿಯ ಸೇವೆಯನ್ನು ಮಾಡ್ತಿರ್ತಾಳೆ, ಮತ್ತು ಅವನು ಬಟ್ಟೆಗಳನ್ನು
ನದಿಗೆ ತೊಗೊಂಡು ಹೋಗಿ ತೊಳ್ಕೊಂಡು ಬರ್ತಿರ್ತಾಳೆ. ಒಂದು ದಿವಸ ಏನಾಗಿರ್ತಾಳೆ, ಮಡಿಕೆ ತರೋ ಕಾಲಕ್ಕೆ ಒಂದು ಸಿಂಬಿ ಮಾಡಿ ಹಾಕಿರ್ತಾಳೆ, ಅವನು ಇದು ಲಂಗೋಟಿ ಇನ್ನು ಸಿಂಬಿ ಮಾಡಿ ಹಾಕಿರ್ತಾಳೆ. ಅದು ನೀರು ಸೂರ್ಯ ಸಿಂಬಿ ಒಳಗಿಂದ ಅದು ಅವರು ಇಂದ್ರಿಸ್ಕಲ್ಲ ಅದಂತೂ ಕೆಲವೊಂದು ಇರ್ತದೆ ಆ ಋಷಿ ಮುನಿಗಳದ್ದು, ಅದು ಬಂದು ಅವ್ರ ಬಾಯಿಗೆ ಬರ್ತದೆ, ಆಕೆ ಗರ್ಭವತಿ ಆಗ್ತಾಳೆ. ಅದು ಅವು ಮುನಿಗಳಿಗೆ ಆಕೆ ಲಕ್ಷಣಗಳನ್ನು ನೋಡಿ ಇವಳು ಗರ್ಭವತಿ ಲಕ್ಷಣ ಹೊಂದಾಳ, ಇದೇನಾಯಿತು ಅನಾಹುತ ಹೇಗಾಯಿತು ಏನು ಅಂತ ಚಿಂತೆಯಲ್ಲೇ ಇರ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ರಾವಣ ಆ ಪ್ರದೇಶದಿಂದ ಹೊಂಟಿರ್ತಾನೆ, ಮಂಡೋದರಿಯನ್ನು ನೋಡ್ತಾನೆ. ಮಂಡೋದರಿ ಸೀತೆಗಿಂತನೂ ಸುಂದರ ಇರ್ತಾಳೆ. ಮಂಡೋದರಿ ಸೌಂದರ್ಯವನ್ನು ನೋಡ್ತಾನೆ, ಇವ್ರು ಯಾರು ಇವಳು ನಾನು ಮದುವೆ ಆಗಬೇಕಂತ ಮಾಡಿಕೊಂಡು ಆಕೆ ನದಿಯಿಂದ ಏನು ಆಶ್ರಮಕ್ಕೆ ಹೋಗ್ತಾಳಲ್ಲ ಆಶ್ರಮ ನೋಡಿಕೊಂಡು ಆ ಸ್ವಾಮಿಯ ಇವನ ಮುನಿಗಳಿಗೆ ಭೇಟಿಯಾಗಿ, ಇಲ್ಲ ಇವಳು ನಿನ್ನ ಮಗಳನ್ನು ನಾನು ಲಗ್ನ ಆಗ್ತೇನೆ, ನಾನು ಲಂಕೇಶ್ ಇದ್ದೇನೆ ಇವಳನ್ನ ಮದುವೆ ಆಗ್ತೇನೆ ಅಂತ ಎಲ್ಲ ಹೇಳಿದಾಗ ಋಷಿ ಒಪ್ತಾರೆ. ಆದರೆ ಒಂದು ಕಡೆ ಚಿಂತೆ ಕಾಡ್ತಿರ್ತದೆ, ಅವಳಿಗೆ ಗರ್ಭವತಿ ಲಕ್ಷಣಗಳಿರ್ತಾವೆ ಅವರಲ್ಲಿ, ಮಾಡಿಕೊಡ್ತಾನೆ ಇದನ್ನೇನು ವಿಷಯ ಹೇಳಿರೋದಿಲ್ಲ. ನಂತರ ಇವು ರಾವಣ ಅವಳನ್ನು ಕರ್ಕೊಂಡು ಲಂಕೆಯತ್ತ ಪಯಣ ಮಾಡುವ ಕಾಲಕ್ಕೆ ಅವನು ಹಿಮಾಲಯದಿಂದ ಬರ್ತಿರ್ತಾನೆ, ಇವರು ಹಿಮಾಲಯದಲ್ಲೇ ಇರ್ತಾರೆ. ಹಿಮಾಲಯದಿಂದ ಅವನು ತನ್ನ ಪುಷ್ಪಕ ವಿಮಾನದಲ್ಲಿ ಇವಳನ್ನು ಕರ್ಕೊಂಡು ಹೋಗುವ ಕಾಲಕ್ಕೆ ಇವಳಿಗೆ ಮೂತ್ರ ವಿಸರ್ಜನೆಯ ಲಕ್ಷಣ ಬಂದುಬಿಡ್ತಾನೆ. ಅವಾಗ ರಾವಣನಿಗೆ ಹೇಳ್ತಾನೆ, ಆಕೆ ಒಂದು ಕ್ಷಣಕಾಲ ಇಲ್ಲಿ ಭೂಮಿಯಾಗಿ ಇಳಿಸಿಬಿಡು, ಒಂದು ಎರಡು ಮೂರು ಕ್ಷಣಗಳನ್ನು ಕಳೆದು ಮಾಡೋದು ನಮ್ಮದು ಪ್ರಯಾಣ ಮುಂದುವರ್ಸೋಣ ಅಂತ ಹೇಳಿದಾಗ ಅವ ಅಲ್ಲಿ ಇಳಿಸ್ತಾನೆ. ಅದು ವೈದೇಹ ಇರ್ತದೆ, ಜನಕರಾಜನ ಪ್ರದೇಶ ಇರ್ತದೆ. ಅಲ್ಲಿ ಅವಳೇನು ಮಾಡ್ತಾಳಂದ್ರೆ ಮೂತ್ರ ವಿಸರ್ಜನೆಗಾಗಿ ಸ್ವಲ್ಪ ದೂರ ಹೋಗಿ ಮೂತ್ರ ವಿಸರ್ಜನೆ ಕೂತು ಹೇಳಿದಾಗ ಅಕಸ್ಮಾತಾಗಿ ಇವೆಲ್ಲ ಕಾಕ್ತಾಳೆ ರಾವಣನಿಗೆ ಕೆಮ್ಮು ಬಂದುಬಿಡ್ತಿದೆ. ರಾವಣ ಗದ್ದರಿಸುವುದು ಕೆಮ್ಮುವುದಂದ್ರೆ ಭೂಮಿ ನಡುತ್ತಿತ್ತು ಅಂತ ಹೇಳ್ತಾನೆ. ಅವ ಕೆಮ್ಮಿದ್ದಕ್ಕಾಗಿ ಇಲ್ಲಿ ಭೂಮಿ ಬಾಯಿ ತೀರ್ತಿದೆ. ಆಕೆಯ ಹೊಟ್ಟೆಯಲ್ಲಿ ಇದ್ದಂಥ ಗರ್ಭ ಏನಿದ್ದಾರೆ ಪಿಂಡ ಏನಿದ್ದಲ್ಲ ಅದು ಭೂಮಿ ಸೇರಿಬಿಡ್ತು, ಆ ಪಿಂಡನೇ ಈ ಸೀತೆ ಅಂತ ಈ ಕಥೆಯನ್ನು ಹೇಳ್ತಾರೆ. ಆದರೆ ಮಂಡೋದರಿ ಏನಿದ್ದಾರಲ್ಲ, ಮಂಡೋದರಿ ಅದು ಮಂಡೋದರಿ ಅಂತಾರೆ ಇವರ, ಮಂಡೋದರಿದು ಕಥೆನೇ ಬೇರೆ ಇದೆ. ಅವಳು ದಾನವ ವಿಶ್ವಕರ್ಮ ಮಾಯಾನ ಮಗಳು. ಅವಳು ಮಾಯಾ ಮಹಿಷಪತಿ ಅಂದರೆ ಇವತ್ತಿನ ಮೈಸೂರಿನ ಪ್ರದೇಶ ಇದೆಯಲ್ಲ ಇದಕ್ಕೆ ಮಹಿಷಕ ಪ್ರದೇಶ ಅಂತ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಆ ಮಹಿಷಕ ಪ್ರದೇಶದ ರಾಜ ಇವನಿಗೆ ದಾನವ ವಿಶ್ವಕರ್ಮ ಅಂತ ಕರಿತಿದ್ರು. ಇಬ್ಬರು ಹೆಂಡತಿರು, ಒಬ್ಬಕ್ಕೆ ಮೊದಲ ಹೆಂಡತಿಗೆ ಇಬ್ಬರು ಮಕ್ಕಳು ಮಾಯಾವಿ ಮತ್ತು ದುಂದುಬಿ, ಮಹಾಪರಾಕ್ರಮಿಗಳವರು. ಮುಂದೆ ಇವಳೇನು ಮಾಡ್ತಾಳಂದ್ರೆ ಮತ್ತೊಬ್ಬಕ್ಕೆ ಹೆಂಡತಿ, ಆಕೆ ಹೆಸರು ಹೇಮಾ. ಹೇಮಾ ಅವಳು ದೇವಲೋಕದ ಅಪ್ಸರೆ. ಆಕೆ ಅವಳು ಇವನನ್ನು ನೋಡಿ ಮಾಯಾನ ನೋಡಿಕೊಂಡು ಅವನಿಗೆ ಮೋಹಿತವಾಗಿ ಅವನ ಜೊತೆಗೆ ಲಗ್ನವಾಗಿ ಕೆಲವೊಂದು ದಿವಸ ಉಳಿತಾಳೆ. ಅದು ಇಂದ್ರನಿಗೆ ಭಾಳ ಸಿಟ್ಟು ಬಂದುಬಿಟ್ಟಿರ್ತದೆ, ಅದು ಅಲ್ಲ ನನ್ನ ದೇವಲೋಕದ ಒಬ್ಬಳು ಅಪ್ಸರೆ ನತ್ತೆ ಮಾಡುವಂಥವ್ರು ಅವನು ದಾನವನ ಇವನ್ನ ಮೆಚ್ಚಿಕೊಂಡು ಅಲ್ಲಿ ಗವಿಯಲ್ಲಿ ತೆಗೆದಿರ್ತಾರೆ, ಅವನಿಗೆ ಹೆದರಿಕೊಂಡು ಗವಿಯಲ್ಲಿ ದೊಡ್ಡ ಇದನ್ನು ಕಟ್ಟಿರ್ತಾರೆ. ಅದು ರಾಮಾಯಣದಲ್ಲಿ ಉಲ್ಲೇಖ ಬರ್ತಿದೆ. ಆ ಗವಿಯಲ್ಲಿ ಇರ್ತಾರೆ. ಇದ್ದ ನಂತರ ಆಕೆ ಒಂದು ಮಗುವಿಗೆ ಜನ್ಮ ಕೊಡ್ತಾರೆ, ಅದೇ ಮಗುನ ಮಂಡೋದರಿ. ಮುಂದೆ ಅವಳೇನು ಮಾಡ್ತಾಳಂದ್ರೆ ಕೆಲವೊಂದು ದಿನಗಳ ಆದ ನಂತರ ತನ್ನ ಗೆಳತಿಗೆ ಆ ಗವಿಯನ್ನು ಇದನ್ನು ಒಪ್ಪಿಸಿಕೊಂಡು ಇವನಿಗೆ ಮಾಯಾಗಿ ಗೊತ್ತಿಲ್ಲದ ಹಾಗೆ ಆ ಗವಿಯನ್ನು ತೊರೆದು ದೇವಲೋಕಕ್ಕೆ ಹೋಗಿಬಿಡ್ತಾಳೆ. ಆಕೆ ನಂತರ ಒಂದು ದಿವಸ ಏನಾಗ್ತಿದೆ, ಗವಿಯಿಂದ ಹೊರಗೆ ಬಂದು ಮಗಳನ್ನು ಕರ್ಕೊಂಡು ಇವನು ಹೊರಟು ಹೇಳಿದಾಗ ರಾವಣ ಅಲ್ಲೇ ಹೋಗು ಕಾಲಕ್ಕೆ ನೋಡ್ತಾನೆ ಮತ್ತು ಆ ಮಾಯಾವಿಗೆ ನಿಂತ್ಕೊಂಡು ಅವನ ಮನಸ್ಸೊಲಿಸಿ ಮಂಡೋದರಿಯನ್ನು ಲಗ್ನವಾಗ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿರುವಂಥ ಕತೆ, ಮಂಡೋದರಿ ಕುರಿತು ಬಂದಂಥ ಕತೆ ಇದು. ಸೊ ಇಲ್ಲಿ ಸೀತೆ ಮಗಳ ಸೀತೆಯವಳಿಗೇನು ಸಂಬಂಧ ಇಲ್ಲ. ಅದಕ್ಕೆ ಇಂಥ ಬಹಳಷ್ಟು ಕತೆ ರಾಮಾಯಣದಲ್ಲಿ. ಹಾಗೆಂದರೆ ಯಾರು ಮೂಲ ರಾಮಾಯಣವನ್ನು ನೀವು ಓದ್ತಿರಲ್ಲ ಅವಲ್ಲಿ ಏನೇನು ಪ್ರಕ್ಷೇಪಗಳಾಗ್ಯಾವ, ಏನೇನು ಸೇರ್ಪಡೆಗಳಾಗ್ಯಾವ, ಏನೆಲ್ಲ ಅಸಂಬದ್ಧಗಳನ್ನು ಸೇರಿಸ್ಯಾರ, ಅವೆಲ್ಲನೂ ತಮಗೆ ಓದುವಿನ ಮೂಲಕ ಗಮನಕ್ಕೆ ಬರ್ತಿದೆ. ಅದನ್ನೇ ಈ ಕಥೆಯನ್ನು ಕೇಳೋಕ್ಕೆ ಕುನಿತಾಳಾಗ್ತಾಳೆ ಯಾರು ಅನಸೂಯಾ ದೇವಿ, ಮತ್ತು ಬಹಳ ಸಂತೋಷದಿಂದ ಸೀತೆಗೆ ಹೀಗೆ ನುಡಿತಾರೆ. ಅದನ್ನೇ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಸೀತೆಯಿಂದ ಸೀತೆ ಸ್ವಾಮಿಯವರ ಕತೆ ಕೇಳಿ ಉಲ್ಲಾಸಿತಳಾಗಿ ಅನಸೂಯ ಸೀತೆಯನ್ನಪ್ಪಿ ಹಣೆಗೆ ಮುತ್ತಿಟ್ಟಳು. ಆಕೆಯಿಂದ ಆಕೆ ಬಾಯಿಂದ ಕತೆ ಕೇಳಿಕೊಂಡು ಆಕೆ ನನ್ನ ಮಗಳ ಅಂತಂದ್ರೆ ಸಣ್ಣ ವಯಸ್ಸಿರ್ತದೆ ಆಕೆ
ಅಂದರೆ 13 ವರ್ಷಕ್ಕೆ ಮದುವೆ ಆಗಿರ್ತದೆ, 14 ವರ್ಷ ಒಂದು ವರ್ಷ ತೆಗೆದಿರ್ತದೆ, 15 ವರ್ಷ ಈಗ ರನ್ನಿಂಗ್ ಇರ್ತದೆ. ಅದಕ್ಕೆ ಅವಳನ್ನು ಇಟ್ಟುಕೊಂಡು ಹಣೆಗೆ ಮುಟ್ಟಿಟ್ಟು ಸೀತೆಗೆ ಹೇಳ್ತಾಳೆ, ಏನು ಹೀಗೆ ನುಡಿತಾಳ, ಎಷ್ಟು ಚೆಂದ ನುಡಿತಾಳೆ ಅಂದರೆ, ಸುಮಧುರ ಸುಸ್ಪಷ್ಟ ಸುಶ್ರುತ ಧ್ವನಿಯಲ್ಲಿ ಆಶ್ಚರ್ಯಕರ ನಿನ್ನ ಕತೆ ಕೇಳಿದೆ. ನೀ ಏನು ಹೇಳಾಕತ್ತಿದ್ದೀವ, ನಿನ್ನ ಕತೆ ನಿನ್ನ ಕಥೆಯನ್ನು ನೀನು ಹೇಳಾಕತ್ತಿದ್ದೆ, ಅದು ಹೇಗಿತ್ತಂದ್ರೆ ಕೇಳೋಕೆ ಭಾಳ ಒಂದು ಸಂಗೀತ ಕತೆ ಅನಿಸ್ತು, ಭಾಳ ಸುಮಧುರ, ನಿನ್ನ ಧ್ವನಿ ಭಾಳ ಸುಮಧುರವಾಗಿದೆ, ವೀಣೆಯ ತಂತಿಗಳನ್ನು ಮೀಟಿದಾಗ ಹೆಂಗೆ ಸ್ವರ ಬರ್ತದೆ, ಕಿವಿಗೆ ಏನೋ ಒಂದು ಆನಂದವನ್ನು ನೀಡ್ತಿದೆ, ಅಂಥ ಧ್ವನಿ ನಿನ್ನದಾಗಿತ್ತು, ನಿನ್ನ ಧ್ವನಿಯಲ್ಲಿ ಹೇಳಿಕೆ ಬಹಳ ಸುಸ್ಪಷ್ಟ ಇತ್ತು, ಉಚ್ಚಾರ ಅಕ್ಷರಗಳ ಉಚ್ಚಾರಗಳು ಇಲ್ಲಿ. ಆವಾಗ ನಾವೇನು ಹೇಳ್ತೀವಿ, ಗ್ರಾಮರ್ ಅಂದ್ಕೊಳ್ಳೆ ಪಾಣಿನಿಗೆ ಹೋಗ್ತೇವೆ ನಾವು. ಪಾಣಿನಿಗಿದ ಪೂರ್ವದಲ್ಲಿನೂ ಕಾವ್ಯಶಾಸ್ತ್ರ ಮತ್ತು ವ್ಯಾಕರಣಗಳಿದ್ದು, ವ್ಯಾಕರಣ ಕಾವ್ಯಶಾಸ್ತ್ರ ಅಲ್ಲೇ ಉಚ್ಚಾರ ಶಾಸ್ತ್ರ ಅಂತ ಒಂದಿತ್ತು. ಸ್ವರಗಳನ್ನು ಅಕ್ಷರ ಸ್ವರಗಳನ್ನು ಯಾವ ರೀತಿಯಾಗಿ ಉಚ್ಚಾರ ಮಾಡಬೇಕು ಅನ್ನುವಂಥ ಶಾಸ್ತ್ರನೂ ಆವಾಗ ಅದು ಜಾರಿಯಲ್ಲಿತ್ತು ಅಂತ ರಾಮಾಯಣದ ಮೂಲಕ ಗೊತ್ತಾಗ್ತಿದೆ. ಇಲ್ಲಿಯೂ ಕೂಡ ಹೇಳ್ತಾಳೆ, ನಿನ್ನ ಉಚ್ಚಾರ ಬಹಳ ಸುಸ್ಪಷ್ಟವಾಗಿತ್ತು. ಮುಂದುವರೆದು ಹೇಳ್ತಾಳ, ಸುಶ್ರುತ ಕೇಳಕ ಬಹಳ ಇಂಪ ಅನಿಸ್ತಿತ್ತು, ಕಿವಿಗೆ ಹಿತ ಅನಿಸ್ತಿತ್ತು. ಧ್ವನಿಯಲ್ಲಿ ನೀನೇನು ಮಾಡಿದೆಯ, ನಿನ್ನ ಆಶ್ಚರ್ಯಕರ ಕಥೆಯನ್ನು ಹೇಳಿದ್ಯಾ, ಅದನ್ನು ನಾನು ಕೇಳಿದೆ ಅಂತ ಹೇಳ್ತಾ ಮುಂದುವರಿಸ್ತಾಳ, ನಿನ್ನ ಸ್ವಯಂವರ ಆಯ್ಕೆ ಸಂತೋಷ ತಂದಿದೆ ನನಗೆ, ನೀ ಸ್ವತಃ ನಿನ್ನ ಇಚ್ಛೆಯಿಂದ ಗಂಡನೇನು ಆಯ್ಕೆ ಮಾಡಿಕೊಂಡಿಯಾ. ನೋಡಿ ಇಲ್ಲಿ ಇದು ಏನಿದೆ ಅಂದರೆ, ಭಾರತೀಯ ಸಮಾಜದಲ್ಲಿ ಕೃತಯಾವುಗದಿಂದ ಹಿಡ್ಕೊಂಡು ಇಲ್ಲಿ ತನಕ ಕೆಲವೊಂದು ಆಲೋಚನೆಗಳ ವಿಚಾರಗಳು ಬರ್ತಾವ, ತತ್ವಗಳು ಬರ್ತಾವ, ಸಿದ್ಧಾಂತಗಳು ಬರ್ತಾವ. ಇಲ್ಲಿ ಏನಪ್ಪ ಅಂದರೆ, ಹೆಣ್ಣಿಗೆ ತನ್ನ ಗಂಡನ್ನು ಆಯ್ಕೆ ಮಾಡಿಕೊಳ್ಳುವ ಹಕ್ಕು ಆಗಿನಿಂದಲೂ ಇತ್ತು. ತನಗೆ ಯಾರು ಪತಿ ಯೋಗ್ಯರನ್ನುವಂಥ ಹಕ್ಕು, ಕೆಲವೊಂದು ಅಪವಾದಗಳಿವೆ, ಯಾರೋ ಜಬರ್ದಸ್ತ್ ಕೊಟ್ಟಿರ್ತಾರೆ, ಬ್ಯಾಡ್ ಅಂದರೂ ತೊಗೊಂಡು ಹೋಗ್ತಾರೆ, ಇವು ಅಪವಾದಗಳು, ಇವು ಜನರಲೈಸ್ ಮಾಡೋಂಗಿಲ್ಲ. ಇವನ್ನ ಜನರಲೈಸ್ ಮಾಡ್ಕೊಂತ ಹೋದರೆ ಸಮಾಜದ ಅಧೋಗತಿ ಆಗ್ತಿದೆ, ಸಮಾಜದ ಒಳ್ಳೆಯದೇನಿರ್ತಿದೆಲ್ಲ ಅದು ಜನರಲೈಸ್ ಆಗಬೇಕು. ಯಾವುದು ಸರಿ ಅನಿಸೋದಿಲ್ಲ, ಸಮಾಜಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತದೆ, ಅದನ್ನು ಜನರಲೈಸ್ ಮಾಡೋಕೆ ಹೋಗಿ ಉದಾಹರಣೆಗಳನ್ನು ನಾವು ಕೊಡಲಿಕ್ಕೆ ಹೋಗಬಾರ್ದು. ಅದಕ್ಕಿಲ್ಲಿ ಅವಳೇನು ಹೇಳ್ತಾಳೆ ಅಂದ್ರೆ, ಸ್ವಯಂ ಗಂಡನ ಆಯ್ಕೆ ಮಾಡೋ ಸ್ವಾತಂತ್ರ್ಯ, ನಿಂದ ಸ್ವಾತಂತ್ರ್ಯವನ್ನು ಕೇಳಿಕೊಂಡು ನನಗೆ ಬಹಳ ಸಂತೋಷವಾಯಿತು. ಓ ಸುದೈವಿಯೇ, ರಾತ್ರಿಯಾಗುತ್ತಿದೆ. ಇಷ್ಟೆಲ್ಲ ನಾವು ಕಥೆಗಳನ್ನು ಹೇಳೋದಕ್ಕೆ, ನಿನ್ನ ಹುಡುಗೋರಿಗೆ ಕೊಡೋಕೆ, ಪರಿಚಯ ಮಾಡಿಸ್ಕೊಳೋಕಂದ್ರೆ ಏನಾಯಿತು, ತಪ್ಪಲಾಗ್ತಾ ಇತ್ತು, ಸಂಜೆ ಆಗಿತ್ತು, ಸೂರ್ಯಾಸ್ತಯ ಆದಿ ಚಂದ್ರೋದಯವಾಗ್ತಾ ಇತ್ತು, ಸ್ವಯಂ ರಾತ್ರಿ ಆಗುತ್ತಿದೆ, ಚಿಲಿಪಿಯಲ್ಲಿ ಅನ್ನುತ್ತ ಹಕ್ಕಿಗಳು ಗೂಡು ಸೇರುತ್ತಿವೆ. ಸಂಜೆ ಆದ ತಕ್ಷಣ ಮುಂಜಾನೆ ನೋಡ್ರಿ, ಈ ದೃಶ್ಯ ಯಾವಾಗೂ ಬದಲಾಗಿರಲಿಲ್ಲ. ಸೂರ್ಯೋದಯ ಆಗೋ ಕಾಲಕ್ಕೆ ಗೂಡು ಮತ್ತು ತಮ್ಮ ಗೂಡುಗಳನ್ನು ಬಿಟ್ಟು, ಗಿಡಗಳನ್ನು ಬಿಟ್ಟು ಚಿಲಿಪಿಲಿ ಶಬ್ದ ಮಾಡುತ್ತಾ, ಹಾಲುತ್ತಾ, ನಲಿಯುತ್ತಾ ಹಕ್ಕಿಗಳು ಆಕಾಶದತ್ತ ಹಾರ್ತವ ಮತ್ತು ಆಹಾರವನ್ನು ಹುಡುಕೊಂಡು ಹೋಗ್ತವ. ಸಂಜೆ ಆದಂತೆ ಅದೇ ಚಿಲಿಪಿಲಿ ಇದರಲ್ಲಿ ಸಂತೋಷದಿಂದ ತಮ್ಮ ಮರಳಿ ಗೂಡಿಗೆ ಬರ್ತಾವೆ. ಈ ದೃಶ್ಯದಲ್ಲಿ, ಈ ಒಂದು ಪರಂಪರೆಯಲ್ಲಿ ವಿಶ್ವ ಹುಟ್ಟಿದಾಗಿಂದ ಏನೂ ಬದಲ ಆಗಿಲ್ಲ. ಇವಕ್ಕೆಲ್ಲ ನಾವೈತೆ ನಿತ್ಯ ಸತ್ಯಗಳಂತ ಕರಿತೇವೆ. ಮುಂದುವರೆದು ಹೇಳ್ತಾಳವರು, ಮುನಿಗಳು ಸ್ನಾನ ಮಾಡಿ ಆಶ್ರಮ ಸೇರುತ್ತಿದ್ದರು. ಎಲ್ಲೆಲ್ಲಿ ಮುನಿಗಳು ತಪಸ್ಸಿಗೆ ಹೋಗಿದ್ರಲ್ಲ ಅವೆಲ್ಲ ಮತ್ತೆ ಹೊಳೆ ಮೂರೇಳು ಸ್ನಾನ ಮಾಡ್ತಿದ್ರು. ಆಗಿಂದ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಬರ್ತಿದೆ, ಋಷಿಮುನಿಗಳು ಬೆಳಿಗ್ಗೆ ಒಂದು ಸಲ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಿದ್ರು, ಮಧ್ಯಾಹ್ನ ಸ್ನಾನ ಮಾಡ್ತಿದ್ರು ಮತ್ತು ಸಂಜೆಗಳನ್ನು ಸ್ನಾನ ಮಾಡಿನೇ ಯಜ್ಞಗಳನ್ನು ಮಾಡ್ತಿದ್ರು. ಮುಂದೆ ಆಶ್ರಮ ಸೇರುತ್ತಿದ್ರು. ಆಧ್ಯಾತ್ಮ ಸಂಹಿತೆಯಂತೆ ಮುನಿಗಳು ಪವಿತ್ರ ಅಗ್ನಿ ಉರಿಸುವರು. ಮತ್ತು ಸಂಜೆಗೆ ಹೋಗಿ ಸಂಧ್ಯಾ ವಂದನೆ ಮಾಡಿಕೊಂಡು ಸೂರ್ಯ ನಮಸ್ಕಾರ ಮಾಡಿ ಜಳಕ ಮಾಡಿ ಬಂದು ಮತ್ತು ಪೂಜೆ ಕೂಡ್ತಿದ್ರು. ಆ ವೇಳೆದಾಗ ಅಗ್ನಿಯನ್ನು ಉರಿಸ್ತಿದ್ರು, ಅಗ್ನಿಯನ್ನು ಉರಿಸುವರು. ಗಾಳಿಯೊಂದಿಗೆ ಹೊಗೆ ಆಡುವ ದೃಶ್ಯ ಕಾಣುತ್ತಿದೆ. ನೋಡು ಅಲ್ಲೆಲ್ಲೇ ಎಲ್ಲ ಆಶ್ರಮಗಳಿವೆ, ಪ್ರತಿ ಆಶ್ರಮದಿಂದನೂ ಹೊಗೆ ಹೊರಗೆ ಬರ್ತಾ ಇದೆ. ಅಂದರೆ ಇದು ಸಂಜೆ ಆಗಿದೆ, ರಾತ್ರಿ ಆಗಿದೆ ಅನ್ನುವಂಗೆ ನಮಗೆ ಸಂಕೇತಗಳು ಸಿಗ್ತಾ ಇದ್ದಾವ. ದಟ್ಟ ಗಿಡಗಳಿಂದ ಗಾಢ ಕತ್ತಲ ಆವರಿಸಲಿದೆ. ಮೊದಲ ಅರಣ್ಯ ದಟ್ಟ ಇದೆ, ಎತ್ತ ನೋಡ್ತೀಯಲ್ಲ, ಪರ್ವತಗಳದಾವ, ಗಿಡಗಳದಾವ. ಇವತ್ತು ಈ ದೃಶ್ಯ ನೋಡೋಕ್ಕಿದ್ದೆ, ನಾವು ಚಿತ್ರಕೂಟಕ್ಕೆ ಹೋದ್ಯೋ, ಚಿತ್ರಕೂಟದ ಆಸ್ಪಾಸಿನ ಪರಿಸರ, ಚಿತ್ರಕೂಟದಿಂದ ಒಂದು 14-20 ಕಿಲೋಮೀಟರ್ ಅಂತರದಲ್ಲಿ ಇರಬೇಕದು, ಯಾವುದೋ ಅತ್ರಿ ಆಶ್ರಮ, ಇವತ್ತರೂ ಅತ್ರಿ ಆಶ್ರಮ ಅಂತೇಳಿ ಅದು ಸ್ಥಳವನ್ನು ಗುರುತಿಸ್ತಾರೆ. ಅವೆಲ್ಲ ಇದೆ, ಗಿರಿ ಪರ್ವತಗಳ
ಮತ್ತು ಗಿಡಮರಗಳಿಂದ ಕೂಡಿದ್ದು ಮತ್ತು ಅಲ್ಲಿ ಏನಾಗ್ತಿದೆ ಅಂದರೆ ರಾತ್ರಿ ಸೂರ್ಯಾಸ್ತ ಆದರೆ ಬೇಗ ಕತ್ತಲಾಗ್ತಿದೆ, ಗಾಢ ಕತ್ತಲಾಗ್ತಿದೆ, ಆವರಿಸಲಿದೆ. ಕಾಡ ಪ್ರಾಣಿಗಳು ಸಂಚರಿಸುವ ರಾತ್ರಿ ಆದ ಕೂಡಲೇ ಕಾಡ ಪ್ರಾಣಿಗಳು ಏನು ಮಾಡ್ತಾವೆ, ಸಂಚರಿಸ್ತಿರ್ತಾವ, ಅದರ್ತಾವ. ಓ ಸೀತಾ, ನಕ್ಷತ್ರಗಳಿಂದ ರಾತ್ರಿ ಶೃಂಗಾರಗೊಳ್ಳುತ್ತಿದೆ ನೋಡು, ಕಾವ್ಯ ಹೇಗಿದೆ ಬರ್ತಿದೆ ವಾಲ್ಮೀಕಿಯವ್ರದ್ದು ನೋಡು, ಸೂರ್ಯಾಸ್ತ ಆಗ್ತಾ ಇದೆ ಈ ಕಡೆಗೆ ಅಂದರೆ ಪಶ್ಚಿಮಕ್ಕೆ ಸೂರ್ಯ ಅಸ್ತ ಆಗ್ತಾ ಇದ್ದಾನೆ, ಪೂರ್ವದಿಂದ ಗಾಢ ಗತ್ತಲು ಈ ಕಡೆ ಬರ್ತಾ ಇದೆ. ಆ ಗಾಢ ಗತ್ತಲದ ಮಧ್ಯೆ ಹೇಗೆ ರಾತ್ರಿ ಗಾಢ ಆಗ್ತಾ ಹೋಗ್ತಿದೆ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ನಕ್ಷತ್ರಗಳು ಕಾಣ್ತಾವೆ, ಅವುಗಳ ಹೊಳಪು ಕೂಡ ಇದು ನೋಡು ಎಷ್ಟು ಸತ್ಯ ಕಾವ್ಯ ಹೇಗೆ ಯಥಾವತ್ತಾಗಿ ವಾಸ್ತವಿಕತೆ ನೋಡಿ, ರಿಯಾಲಿಸಮ್ ಇದು, ರೊಮ್ಯಾಂಟಿಸಮ್ ಅಲ್ಲ, ಏನೋ ಕಲ್ಪನೆ ಮಾಡಿಕೊಂಡು ಅದು ಇದು ಅದು ಬೇರೆ, ದಿಸ್ ಇಸ್ ರಿಯಾಲಿಸಮ್. ನಮ್ಮ ಕಣ್ಣು ನೋಡೋಕೆ ಸಿಗ್ತಿದೆ ಅದು, ಕತ್ಲಾದಂಗಾದಂಗಾದಂಗೆ ಹೆಚ್ಚು ನಕ್ಷತ್ರ ಒಂದೊಂದಾಗಿ ಒಂದೊಂದಾಗಿ ಕಾಣ್ತವೆ. ಕಾಣೋದಷ್ಟೇ ಅಲ್ಲ, ಪ್ರತಿ ನಕ್ಷತ್ರದ ಹೊಳಪೋದು ಇದು ಕೂಡ ತೀವ್ರತೆ ಕೂಡ ಹೆಚ್ಚಾಗ್ತಾ ಹೋಗ್ತಿದೆ. ಅದನ್ನು ಯಾವ ರೀತಿಯಾಗಿ ವಾಲ್ಮೀಕಿಯವರು ತಮ್ಮ ಶಬ್ದಗಳಲ್ಲಿ ಇದನ್ನು ಹಿಡಿದಿಟ್ಟಾರ ನೋಡಿ. ಮುಂದೆ ನಕ್ಷತ್ರಗಳಿಂದ ರಾತ್ರಿ ಶೃಂಗಾರಗೊಳ್ಳುತ್ತಿದೆ, ಶೃಂಗಾರಗೊಳ್ಳುತ್ತಿದೆ, ಪೂರ್ಣಚಂದ್ರ ಉದಯಿಸುತ್ತೆ ಅನ್ನೋ ಅಂದರೆ ಅವತ್ತು ಏನು ಚಿತ್ರಕೂಟ ಬಿಟ್ಟು ಹೊರಗಡೆಗೆ ಏನು ಹೊಂಟಿರ್ತಾರೆ ರಾಮ ಲಕ್ಷ್ಮಣ ಸೀತೆ, ಆ ದಿನ ಹುಣ್ಣಿಮೆಯ ದಿನವಾಗಿತ್ತು ಅಂಥೇಳಿ ಇದರಿಂದ ಸ್ಪಷ್ಟ. ಪೂರ್ಣಚಂದ್ರ ಉದಯಿಸ್ತಾ ಇದ್ದ ಅಂದಾಗ ಯಾವಾಗ ಹುಣ್ಣಿಮೆ ಇದ್ದಂದ್ರೆ ಪೂರ್ಣಚಂದ್ರ ಕರೆಕ್ಟ್ ಇಲ್ಲಿ ಸೂರ್ಯ ಅಸ್ತ ಆಗ್ತಿರ್ತಾನೆ, ಇನ್ನೊಂದು ಕಡೆಗೆ ಚಂದ್ರಮ ಹುಟ್ಟಿರ್ತಾನೆ, ಪೂರ್ವಕ ಚಂದ್ರಮ ಹುಟ್ಟಿರ್ತಾನೆ, ಪಶ್ಚಿಮಕ ಸೂರ್ಯಾಸ್ತನ ಆಗ್ತದೆ. ಈ ದೃಶ್ಯ ಮಾತ್ರ ಹುಣ್ಣಿಮೆ ದಿನ ನಮಗೆ ನೋಡಲು ಸಿಗ್ತದೆ. ಇದನ್ನು ನೋಡಬೇಕಾದ್ರೆ ನಮಗೆ ಎವಿಡೆನ್ಸ್ ಏನು ಅನ್ನಿಸ್ತಿದೆ ಅಂದರೆ ರಾಮ ಲಕ್ಷ್ಮಣ ಸೀತೆ ಚಿತ್ರಕೂಟವನ್ನು ತೊರೆದು ಏನು ಅರಣ್ಯಕ್ಕೆ ಹೊಂಟಿರ್ತಾರೆ ಆ ದಕ್ಷಿಣದತ್ತ, ಆ ದಿವಸ ಯಾವುದಾಗಿತ್ತಂದರೆ ಅದು ಹುಣ್ಣಿಮೆ ದಿನವಾಗಿತ್ತು. ಹೋಗು ರಾಮನ ಜೊತೆಯಾಗು, ನನಗೆ ಇಲ್ಲಿ ನೀನು ಏನು ಮಾಡು ಕತ್ಲಾಯಿತು ಆಗ್ತಾ ಇದೆ, ನೀನು ರಾಮನ ಬಳಿ ಹೋಗಿಬಿಡು ಅಂತ ಹೇಳ್ತಾಳೆ. ನಿನ್ನ ಸುಮಧುರ ಸಂವಾದ ನನ್ನನ್ನು ಆಕರ್ಷಿಸಿದೆ, ಓ ಮಗಳೇ ನನ್ನ ಎದುರೇ ನಾ ಕೊಟ್ಟ ವಸ್ತ್ರಾಭರಣ ತೋ. ಈಗ ಕತ್ಲಾಗ್ತಾ ಬಂದಿದ್ದೆ ನಿನ್ನ ಗಂಡನ ಬಳಿನ ಹೋಗು, ಆದರೆ ಹೂವು ಪುರದಲ್ಲೇ ನನ್ನೊಂದು ಆಶೆ ಇದೆ ಮನುಷ್ಯನ ಏನಪ್ಪ ಅಂದರೆ ನಾ ಏನೇನು ಉಡುಗೊರೆ ಕೊಟ್ಟೆಲ್ಲ ಅವನ್ನೆಲ್ಲ ತೋಡಿ, ವಸ್ತ್ರ ಕೊಟ್ಟೇನೆ ಆ ವಸ್ತ್ರವನ್ನು ಉಡು, ಸೀರೆಯನ್ನು ಉಡು, ಆಭರಣ ಕೊಟ್ಟೇನೆ ಆಭರಣಗಳನ್ನು ಧರಿಸಿ ಮಾ ಅಂಥೇಳಿ ಅವಳಿಗೆ ಹೇಳ್ತಾಳೆ. ನಿನ್ನ ಅಂದ ಕಂಡು ನನ್ನ ಕಣ್ಣುಗಳು ಆನಂದಿಸಲಿ, ಬರೇ ನಿನ್ನ ಮಾತುಗಳನ್ನು ಕೇಳೇನೆ, ನಿನ್ನ ಕಥೆ ಕೇಳೇನೆ, ಇನ್ನು ನಿನ್ನ ಸೌಂದರ್ಯವನ್ನು ನೋಡಿ ನನ್ನ ಕಣ್ಣುಗಳು ಸ್ವಲ್ಪ ಏನಾಗಲಿಲ್ಲ ಅಂದರೆ ನನ್ನ ಕಣ್ಣುಗಳು ಆನಂದ ಪಡೆಯಲಿ, ಅದಕ್ಕೆ ನಾ ಕೊಟ್ಟಂಥ ಉಡುಗೊರೆಗಳನ್ನು ತೊಟ್ಟು ನನ್ನ ಮುಂದೆ ಬಾ ಅಂಥೇಳಿ ಅನಸೂಯ ಸೀತೆಗೆ ಹೇಳ್ತಾಳೆ. ಅನಸೂಯಳ ಇಚ್ಛೆಯಂತೆ ಸೀತೆ ವಸ್ತ್ರಾಭರಣಗಳನ್ನು ತೊಟ್ಟಳು. ಆ ಪ್ರಕಾರ ಏನು ಮಾಡ್ತಾಳೆ, ವಸ್ತ್ರಾಭರಣಗಳನ್ನು ತೊಟ್ಟಳು. ಮುಂದೆ ಯಾವ ರೀತಿಯಾಗಿ ಮತ್ತು ಅವ್ರದ್ದೊಂದು ಸಂವಾದ ನಡೀತಿದೆ, ಮುಂದೆ ನಡೆದಂಥ ಘಟನೆಗಳೇನು ಅನ್ನೋದನ್ನು ನಾನು ತಮ್ಮ ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ಧನ್ಯವಾದಗಳು.